ಶ್ರೀರಂಗಪಟ್ಟಣ ಐತಿಹಾಸಿಕವಾಗಿ ಅತ್ಯಂತ ಪ್ರಸಿದ್ಧವಾದ ವಿಜಯನಗರದ ಸಾಮ್ರಾಜ್ಯದ ವಿಜಯದಶಮಿಯ ದಸರಾ ಮಹೋತ್ಸವ ಅತ್ಯಂತ ವೈಭವವಾಗಿ ವಿಜೃಂಭಣೆಯಿಂದ ನಡೀತಾ ಇದ್ದಂತಹದ್ದು ಶ್ರೀರಂಗಪಟ್ಟಣ. ಮೈಸೂರಿನ ಯದುರಾಜರ ರಾಜಧಾನಿ ಕೂಡ ಆಗಿತ್ತು. ಇವತ್ತು ಮೈಸೂರಿನಲ್ಲಿ ನಡೆಯುವಂತಹ ವಿಶೇಷ ವಿಶ್ವದಾದ್ಯಂತ ಪ್ರಸಿದ್ಧವಾಗಿರುವಂತಹ ದಸರಾ ಮಹೋತ್ಸವಕ್ಕೆ ಒಂದು ಮೆಟ್ಟಲಾಗಿ ನಿಂತದ್ದು ಶ್ರೀರಂಗಪಟ್ಟಣ ಅಂತಕ್ಕಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷದ ಸಂಗತಿ. ಬಹುಶಃ ಅಂದಿನ ದಿನಮಾನದ ವೈಭವವನ್ನು ನೆನಪಿಗೆ ಅತ್ಯಂತ ವಿಜೃಂಭಣೆಯಿಂದ ದಸರಾ ಮಹೋತ್ಸವದ ಮೆರವಣಿಗೆಗೆ ಚಾಲನೆ ಸಿಕ್ಕಿದೆ. ಇಲ್ಲಿ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿರತಕ್ಕಂತಹ ಕಲಾವಿದರು ಮತ್ತು ನೆರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ಕಲಾವಿದರು ಅವರ ನೃತ್ಯ ಪ್ರದರ್ಶನಗಳು ಮೂಲಕವಾಗಿ ಜನರ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ಅದೆಲ್ಲಕ್ಕೂ ಮುಖ್ಯವಾಗಿ ಆನೆಯ ಮೇಲೆ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯುವಂತಹ ಸೌಭಾಗ್ಯವಾಗಿದೆ. ಎಲ್ಲ ಕಲಾ ತಂಡಗಳ ನಡುವೆ ಗಜಗಾಂಭೀರ್ಯ ಎನ್ನುವಂಥ ರೀತಿಯಲ್ಲಿ ಗಾಂಭೀರ್ಯದಿಂದ ಚಾಮುಂಡಿ ತಾಯಿಯ ಮೆರವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಈ ನಾಡಿಗೆ ಸುರಕ್ಷೆಯನ್ನು ತರಲಿ, ಮುಂದಿಗೆ ಸಂತೋಷ ಸಮೃದ್ಧಿಯನ್ನು ತರಲಿ, ಜನ ಯಾವಾಗಲೂ ಕೂಡ ನೆಮ್ಮದಿಯಿಂದ ಇರುವಂತಹ ಒಂದು ಸಂದೇಶ ಈ ಮೂಲಕ ಹೋಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ.